ನಿಮ್ಮ ಪ್ರಾಬ್ಲಮ್ ಇಂಪಾರ್ಟೆಂಟ್ ಟೈಮಲ್ಲಿ ಇಷ್ಟು ಲೇಟ್ ಆಗಿ ಬರ್ತೀರಾ ಯಾರ್ ನಾನಾ ಮೇಡಂ ಇನ್ನೇನು ನಾನಾ 10 ಗಂಟೆಗೆ ಬನ್ನಿ ಅಂದ್ರೆ 10:30ಗೆ ಬಂದಿದ್ದೀರಾ ಮೇಡಂ ನಾನು 10:30ಗೆ ನಿಮ್ಮ ಮನೆತ್ರ ಬಂದ್ರು ನೀವು ಮೇಕಪ್ ಮಾಡ್ಕೊಂಡು ರೆಡಿ ಆಗಿ ಬಂದಿದ್ದೆ 10:30ಗಲ್ವಾ ಮೇಡಂ ರೀ ನಾನು ಹೇಳ್ತಾ ಇರೋದು ನಿಮ್ಮ ಟೈಮ್ ನಂದಲ್ಲ ಆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ ಅದು ನಮಗೆ ಸಿಕ್ಕಿದೆ ಇವಾಗ ನಾವು ಲೇಟ್ ಆಗಿ ಹೋದ್ರೆ ನಮಗೆ ತಾನೇ ಲಾಸ್ ಮತ್ತೆ ಅಪಾಯಿಂಟ್ಮೆಂಟ್ ಬೇಕು ಅಂದ್ರೆ ಸಿಗುತ್ತೇನ್ರಿ ಅಯ್ಯೋ ಸಾರಿ ಮೇಡಂ ಏನೋ ಸ್ವಲ್ಪ ಲೇಟ್ ಆಯ್ತು ಆ ಸ್ವಲ್ಪನಾ ಸಾರಿ ಮೇಡಂ ಸಾರಿ ಸಾರಿ ಹೋಗಿನ್ ದಾನ ಹೋಗ್ಸಿ ಇನ್ನು ಮದುವೆ ಆಗಿಲ್ಲ ಹಾ ಇದಕ್ಕೆ ಏನು ಕಮ್ಮಿ ಇಲ್ಲ ಇದೇನಾ ಮನೆ ಮೇಡಂ ಅಂತ ಡಾಕ್ಟರ್ ಹೇಳಿದ ಟೈಮ್ ಬಂದ್ಬಿಟ್ವಿ ನಿಮ್ಮನ್ನ ನಂಬಿದ್ರೆ ಬರ್ತಿದ್ವಿ 12 ಗಂಟೆಗೆ ಸರಿ ಬನ್ನಿ ಹೋಗೋಣ ಹಲೋ ಸರ್ ಬಂದ್ವಿ ವೆರಿ ಗುಡ್ ಸ್ಕಿಜೋಫ್ರೀನಿಯಾ ಇಟ್ಸ್ ಎ ವೆರಿ ಇಂಟರೆಸ್ಟಿಂಗ್ ಕಾನ್ಸೆಪ್ಟ್ ನೀವು ಯಾಕೆ ಇದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ತಿಳ್ಕೋಬಹುದಾ ಸರ್ ನಾವು ಒಂದು ಪ್ರೈವೇಟ್ ನ್ಯೂಸ್ ಪೇಪರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಒಂದು ಕ್ರೈಮ್ ಕೇಸ್ ಸ್ಟಡಿ ಮಾಡುತ್ತಿರುವಾಗ ಆ ಅಕ್ಯೂಸ್ಡ್ ಗೆ ಮೆಂಟಲ್ ಡಿಸೀಸ್ ಇದೆ ಅಂತ ಗೊತ್ತಾಯಿತು ಅದಾದ ನಂತರ ಇನ್ಕ್ವೈರಿ ಮಾಡಿದ ಮೇಲೆ ವಿ ಗಾಟ್ ಟು ನೋ ದಟ್ ಹಿ ವಾಸ್ ಸಫರಿಂಗ್ ಫ್ರಮ್ ಸ್ಕಿಜೋಫ್ರೀನಿಯಾ ಸೋ ಪ್ಲೀಸ್ ಅದರ ಬಗ್ಗೆ ಡೀಟೇಲ್ಸ್ ಬೇಕಾಗಿತ್ತು ಸರ್ ಹೌದು ಸರ್ ಇಂಟರ್ನೆಟ್ ಅಲ್ಲಿ ನೋಡಿ ತಿಳ್ಕೊಳ್ಳೋದಕ್ಕಿಂತ ನಿಮ್ಮಂತ ಎಕ್ಸ್‌ಪರ್ಟ್ಸ್ ಹತ್ರ ಕೇಳಿ ತಿಳ್ಕೊಂಡ್ರೆ ನಮ್ಮ ಆರ್ಟಿಕಲ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಬಂದ್ವಿ ಸರ್ ಹೌದು ಸರ್ ನೋ ಪ್ರಾಬ್ಲಮ್ ಐ ವಿಲ್ ಹೆಲ್ಪ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ವೆಲ್ Schizophrenia. It is one type of mental disease. ಈ ರೋಗ ಇರೋರಿಗೆ ವಾಸ್ತವ ಮತ್ತು ಕಾಲ್ಪನಿಕ ಸ್ಥಿತಿಯ ವ್ಯತ್ಯಾಸದ ಅರಿವು ಇರೋದಿಲ್ಲ ವಾಸ್ತವವಾಗಿ ಇಲ್ಲದೇ ಇರೋದನ್ನ ಇದೆ ಅಂತ ತಿಳ್ಕೊತಾರೆ ಅದು ವಸ್ತು ಆಗಿರಬಹುದು ವ್ಯಕ್ತಿ ಆಗಿರಬಹುದು ಆರ್ ಸಮ್ ಕೈಂಡ್ ಆಫ್ ವಾಯ್ಸ್ ಇರಬಹುದು ಇದನ್ನೇ ಹ್ಯಾಲುಸಿನೇಷನ್ ಅಂತಲೂ ಕರೀತಾರೆ ಅಂದ್ರೆ ಭ್ರಮೆ ಅಂತ ಇಟ್ಸ್ ವೆರಿ ಇಂಟರೆಸ್ಟಿಂಗ್ ಸರ್ ಸರ್ ಇದು ಯಾವ ತರ ಜನರಲ್ ಕಾಮನ್ ಕಂಡು ಬರುತ್ತೆ ಹಾ ಹೇಳ್ತೀನಿ ಡೋಂಟ್ ವರಿ ಜಗತ್ತಿನ 1% ಜನರು ಸ್ಕಿಜೋಫ್ರೀನಿಯಾಗೆ ತುತ್ತಾಗ್ತಾ ಇದ್ದಾರೆ ನಮ್ಮ ದೇಶದಲ್ಲೇ 80 ಲಕ್ಷ ಜನರಲ್ಲಿ ಈ ರೋಗ ಕಂಡುಬಂದಿದೆ 100ರಲ್ಲೊಬ್ಬರಿಗೆ ಈ ರೋಗ ಇದೆ ಅಂತ ಮಾಹಿತಿ ಇದೆ ಸ್ಟ್ರೆಸ್ ಡಿಪ್ರೆಷನ್ ಆಕ್ಸಿಡೆಂಟ್ ಮತ್ತು ಸೊಸೈಟಿ ಸುತ್ತಮುತ್ತಲಿನ ವಾತಾವರಣಗಳಿಂದ 18ರಿಂದ 30ವರೆಗಿನ ಯಂಗ್ಸ್ಟರ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಕಂಡುಬರುತ್ತೆ ಸರ್ ಇಸ್ ಇಟ್ ಪ್ರಾಕ್ಟಿಕಲಿ ಟ್ರೂ If you people are more interested about this, ನಾನು ನಿಮಗೆ ಒಂದು ಚಾನ್ಸ್ ಕೊಡ್ತೀನಿ ನಾನು ಇದ್ರ ಬಗ್ಗೆ ಒಂದು ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಚೆಕಪ್ಗೆ ಅಂತ ವೀಕ್ಲಿ ಒನ್ಸ್ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾರೆ ಆ ದಿನ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ನೀವು ನಮ್ಮ ಹಾಸ್ಪಿಟ್ಲಿಗೆ ಬಂದರೆ ಪ್ರಾಕ್ಟಿಕಲ್ ಆಗಿ ನೋಡ್ಬೋದು ಓ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ಸ್ ಓಕೆ ಲೆಟ್ ಅಸ್ ಮೀಟ್ ಇನ್ ಹಾಸ್ಪಿಟಲ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಭರತ್ ಭರತ್ ಬಂದೆ ಅಮ್ಮ ಅಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಭರತ್ ಅಪ್ಪ ಎಲ್ಲಿ ಕಾಣಿಸ್ತಿಲ್ಲ ವಾಕಿಂಗು ಇಲ್ಲ ಅಂದ್ರೆ ಪೇಪರ್ ಓದ್ತಾ ಇರ್ತಾರೆ ನೀವು ಬನ್ನಿ ಫೇಸ್ ವಾಶ್ ಮಾಡ್ಕೊಂಡು ಟೀ ಕುಡಿಯೋಣ ಮಿಕ್ಕಿದ್ದೆಲ್ಲ ಆಮೇಲೆ
ಗುಡ್ ಮಾರ್ನಿಂಗ್ ರೀ. ಗುಡ್ ಮಾರ್ನಿಂಗ್ ಚಾರು. ಗುಡ್ ಮಾರ್ನಿಂಗ್ ಪಪ್ಪ. ಗುಡ್ ಮಾರ್ನಿಂಗ್ ಭರತ್. ಏನ್ರಿ ಇಷ್ಟು ಬೇಗ ಎದ್ದಿದ್ದೀರಾ? ಹೊಟ್ಟೆ ಹಸಿವಾಯ್ತಾ? ಏ ಹಾಗೇನಿಲ್ಲ ಚಾರು, ವಯಸ್ಸಾಯ್ತಲ್ವಾ, ಹಾಗೆ ವಾಕಿಂಗ್ ಹೋದ್ರೆ ಒಳ್ಳೇದು ಅಂತ ವಾಕಿಂಗ್ ಹೋಗಿ ಬಂದು ಪೇಪರ್ ಓದ್ತಾ ಕೂತ್ಕೊಂಡೆ. ಹೌದು ಒಳ್ಳೇದೇ ಆಯ್ತು ಬಿಡಿ, ಇನ್ಮೇಲೆ ಬೇಗ ಎದ್ದು ವಾಕಿಂಗ್ ಹೋಗಿ ಬನ್ನಿ. ಆಯ್ತು. ಹಾ ಸರಿ ಅಮ್ಮ, ನೀವು ಪಪ್ಪ ಜೊತೆ ಮಾತಾಡ್ಕೊಂಡಿರಿ, ನಾನು ನಿಮ್ಗೋಗಿ ಟೀ ಮಾಡ್ಕೊಂಬರ್ತೀನಿ. ಭರತ್ ಐಶ್ವನ್ಯ ಪುರುಸು ಇನ್ನೂ ಮಲಗೇ ಇದ್ದಾಳೆ. ಹ್ಞೂ ಓಕೆ. ಐಶು ಟೈಮ್ ಆಯಿತು, ಹೇಳು ಮೇಲೆ ಅಮ್ಮ ಕೂಗ್ತಿದ್ದಾರೆ, ಎದ್ದು ಫೇಸ್ ವಾಶ್ ಮಾಡ್ಕೊಂಬಾ. ಅಮ್ಮ ಐಶು ಕತ್ತೆ ಅಮ್ಮ ಎದ್ದೇಳ್ತಿಲ್ಲ, ನೀನೇ ಒಂದ್ಸಲಿ ಕರೀಮ್ಮ. ಐಶು ಐಶು ಪುಟ್ಟ ಎದ್ದೇಳಮ್ಮ, ಹೆಣ್ಮಕ್ಳು ಇಷ್ಟೊತ್ತು ಮಲಗಿರಬಾರ್ದು, ಎದ್ದೇಳು ಚಿನ್ನ. ಅಮ್ಮ ಐಶು ಎದ್ಲು, ನನಗೆ ಟೀ ಮಾಡ್ಕೊಂಬರ್ತೀನಿ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಐಶು. ಭರತ್ ಕೊಡಬೇಡ, ಅವಳು ಇನ್ನೂ ಅಲ್ಲುಜ್ಜಿಲ್ಲ. ಅಮ್ಮ ಅಮ್ಮ ಪ್ಲೀಸ್, ಇವತ್ತೊಂದಿನ, ನಾಳೆಯಿಂದ ಕರೆಕ್ಟ್ ಟೈಮ್ಗೆ ಎದ್ದೇಳ್ತೀನಿ, ಫೇಸ್ ವಾಶ್ ಮಾಡಿಕೊಂಡೇ ಕುಡಿತೀನಿ. ಆ ಥರ ಕುಡಿಬಾರ್ದು ಐಶು, ಹೆಲ್ತ್ ಹಾಳಾಗುತ್ತೆ. ಹೋಗ್ಲಿ ಬಿಡಮ್ಮ, ನೀವು ಕುಡೀರಿ ಫಸ್ಟು, ಬಿಸಿ ಯಾರಾಗುತ್ತೆ. ಯಾರು ಶುಗರ್ ಕಡಿಮೆ ಹಾಕಿದಾನೆ? ಹೌದಾ? ಹ್ಮ್. ಭರತ್ ಪಪ್ಪನಿಗೆ ಶುಗರ್ ಕಮ್ಮಿ ಅಂತೆ, ಹಾಕ್ಲಿಲ್ವಾ? ಪಪ್ಪ ನಿಮ್ಗೆ ಶುಗರ್ ಇದೆಯಲ್ವಾ, ಅದಕ್ಕೆ ಹಾಕಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಮ್ಮ ಟೀ ಚೆನ್ನಾಗೇ ಇಲ್ಲ, ಟೀನಾ ಹಾಲಲ್ಲಿ ಮಾಡ್ದಿರಾ ನೀರಲ್ಲಿ ಮಾಡಿಬಿಟ್ಟವನೆ. ನೋಡ್ದ ಭರತ್ ಇವಳು ಕೊಬ್ಬು, ನಿನ್ ಟೀ ಚೆನ್ನಾಗಿಲ್ವಂತೆ. ಆಹಾ ಹಾ ಹಾ, ಅಯ್ಯೋ ಪಾಪಿ, ನಾಳೆಯಿಂದ ಚೆನ್ನಾಗಿ ಮಾಡ್ಕೊಡ್ತೀನಿ, ಇವಾಗ ಅಡ್ಜಸ್ಟ್ ಮಾಡ್ಕೊ ಓಕೆನಾ? ಅಮ್ಮ ನೀವೆಲ್ಲ ಮಾತಾಡ್ಕೊಂಡಿರಿ, ನಾನು ನಿಮಗೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬಿಡ್ತೀನಿ. ಹಾಯ್ ಡಾಕ್ಟರ್, ಹೌ ಆರ್ ಯು? ಹಾಯ್ ಭರತ್, ಐ ಆಮ್ ಫೈನ್ ಪಾ. ಇವತ್ತು ಚೆಕಪ್ ಇದೆ ಅಂತ ಗೊತ್ತು ತಾನೇ? ಯಾ ಡಾಕ್ಟರ್, ಮರ್ತೇ ಹೋಗಿದ್ದೆ, ಖಂಡಿತ ಅಮ್ಮನ ಕರ್ಕೊಂಬರ್ತೀನಿ. ಈಸ್ ಎವ್ರಿಥಿಂಗ್ ಇಸ್ ಓಕೆ? ಏನು ಓಕೆನೋ ಏನೋ ಡಾಕ್ಟರ್, ಅಪ್ಪ ತಂಗಿ 10 ವರ್ಷಗಳಾದರೂ ಅಮ್ಮನಿಗೆ ಆ ಇನ್ಸಿಡೆಂಟಿಂದ ಹೊರಗೆ ಬರೋಕ್ಕೆ ಆಗ್ತಿಲ್ಲ. ಆದರೂ ಅಪ್ಪ ತಂಗಿ ಮತ್ತು ನನ್ನ ಜೊತೆನೂ ಖುಷಿ ಖುಷಿ ಆಗಿದ್ದಾರೆ, ನಾನು ಅವ್ರಿಗೆ ನೋವಾಗಬಾರ್ದು ಅಂತ ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಡಾಕ್ಟರ್? ಡೋಂಟ್ ವರಿ ಭರತ್, ಎಲ್ಲ ಸರಿ ಹೋಗುತ್ತೆ.
ಹಾಸ್ಪಿಟಲ್ ಬನ್ನಿ, ಮಿಕ್ಕಿದಲ್ಲೇ ಮಾತಾಡೋಣ. ಯಾ ಶೋರ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಮೈಂಡಿಂಗ್ ಮೀ. ಓಕೆ ಭರತ್, ಲೆಟ್ಸ್ ಮೀಟ್ ಇನ್ ಹಾಸ್ಪಿಟಲ್. ಹ್ಞೂ. ಅಮ್ಮ ತಿಂಡಿ ರೆಡಿ, ಸ್ನಾನ ಮಾಡಿ ತಿಂಡಿ ತಿಂದು ಹಾಸ್ಪಿಟಲ್ ಹೋಗಿ ಬರೋಣ. ಹಾಸ್ಪಿಟಲ್ಗಾ? ಯಾಕೋ ಭರತ್, ಏನಾಯ್ತು, ಮೈಷಾರಿಲ್ವಾ? ಹ್ಞೂಮ್ಮ, ಜ್ವರ ಇದೆ, ಹೋಗಿ ತೋರಿಸ್ಕೊಂಬರೋಣ ಅಂತ. ಭರತ್ ಬಾ ಇಲ್ಲಿ, ಕೆಳಗೆ ಕೂತ್ಕೋ. ಎಲ್ಲಿ ಕೈ ಮುಟ್ಟು ತೋರಿಸು, ಜ್ವರನೇ ಇಲ್ವಲ್ಲೋ? ಅಮ್ಮ ಅದು ಜ್ವರ ಬರೋ ಆಗಿದೆ, ಬಾಮ್ಮ ತೋರಿಸ್ಕೊಂಬರೋಣ. ಸರಿ, ನಾನು ಯಾಕೋ ಡ್ಯಾಡಿನ ಕರ್ಕೊಂಡೋಗು. ಡ್ಯಾಡಿನಾ? ಹಾಂ, ಅದು ನೀವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತೀರಲ್ಲ, ಹಾಗೆ ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರೋಣ. ಸರಿ, ಎಲ್ಲರೂ ಹೋಗಿ ಬರೋಣವಾ? ಎಲ್ರೂನ? ಅಮ್ಮ ಐಶು ಬೇಡ, ಅವಳಿಗೆ ಎಕ್ಸಾಮ್ ಇದೆ, ಅವಳು ಇಲ್ಲೇ ಓದ್ಕೊಂಡಿರಲಿ. ಏ ಐಶು, ಎಕ್ಸಾಮ್ ಇದೆ ಅಂತ ಹೇಳಲೇ ಇಲ್ಲ. ಸರಿ ಓದ್ಕೋ, ಹೋಗು. ನನಗೂ ಗೊತ್ತಿರಲಿಲ್ಲ, ಅಣ್ಣ ಹೇಳಿದ ಮೇಲೇ ಗೊತ್ತಾಗಿದ್ದು. ಸರಿ, ನಾನು ಓದ್ಕೊಂತೀನಿ. ಐಸು, ಎಕ್ಸಾಮಲ್ಲಿ ಚೆನ್ನಾಗಿ ಓದ್ಕೊಂಡು ಪಾಸಾದರೆ ಕಾಲೇಜ್ ಸೇರಿಸ್ತೀನಿ, ಫೇಲ್ ಆದರೆ ಮ್ಯಾರೇಜ್ ಮಾಡಿಸ್ತೀನಿ. ಅಯ್ಯ, ಹಂಗಂದ್ರೆ ನನ್ನ ಫೇಲೇ ಆಗ್ತೀನಿ. ಅಯ್ಯ ನಿನ್ನ. ಅಮ್ಮ ಟೈಮ್ ಆಯಿತು, ಬನ್ನಿ ಸ್ನಾನ ಮಾಡಿಸ್ತೀನಿ. ಪಪ್ಪ ನೀವು ಹೋಗಿ ರೆಡಿಯಾಗ್ಬಿಟ್ಟು ಬನ್ನಿ. ಏ ಸಾಕು ಭರತ್, ನಾನೇನನ್ನ ಚಿಕ್ಕ ಮಗುನ ಈ ಥರ ರೆಡಿ ಮಾಡ್ತಿದೀಯಾ? ಹೌದಮ್ಮ, ನನಗೆ ನೀವು ಚಿಕ್ಕ ಮಗು ಥರಾನೆ. ಯಾಕಮ್ಮ, ನಾನು ಮಗುವಾಗಿದ್ದಾಗ ನೀವು ಇದೇ ಥರ ತಾನೇ ರೆಡಿ ಮಾಡ್ತಿದ್ದು. ನೀವು ಈ ಸ್ಥಿತಿಲಿರೋ ನೋವು ತುಂಬ ಇದೆ, ಆದರೆ ನಿಮ್ಮನ್ನ ಈ ಥರ ನೋಡ್ಕೊಳ್ಳೋ ಖುಷಿ ಆ ನೋವನ್ನು ದೂರ ಮಾಡುತ್ತೆ. ಯಾವ ಮಕ್ಳಿಗೆ ತಾನೇ ತಾಯಿನ ಈ ಥರ ನೋಡ್ಕೊಳ್ಳೋ ಅದೃಷ್ಟ ಸಿಗುತ್ತೆ ಹೇಳಿ. ಆ ದೇವರು ನಿನ್ನನ್ನು ಯಾವಾಗಲೂ ಖುಷಿಯಾಗಿಟ್ಟಿರಲಿ ಭರತ್. ಅಮ್ಮ, ಆ ದೇವರು ಇದ್ದಾನೋ ಇಲ್ವೋ ನಂಗೆ ಗೊತ್ತಿಲ್ಲ, ಒಂದು ವೇಳೆ ಇದ್ರೂ ನಿಮಗೆ ಸಮ ಆಗೋಲ್ಲ. ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಹೇ ಹೋಗೋ, ಐಸಿಟಿ ಸಾಕು. ಅಮ್ಮ ಐಸು ಇಲ್ಲ ನೈಸು ಇಲ್ಲ. ಸರಿ, ನಾನು ಹೋಗಿ ರೆಡಿಯಾಗಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ. ಹೇಗಿದೆ ಚಾರು? ಚೆನ್ನಾಗಿದೆ ರೀ. ಹೇಗಿದೆ ಭರತ್? ಪಂಚೆ ಸೂಪರ್ ಪಪ್ಪ. ಪಂಚೆನಾ? ಪಂಚೆನಾ? ಓ, ಅದು ಪಂಚೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಲ್ವಾ. ಸೊ ಹೌದು ರೀ, ಹೋಗಿ ಬದಲಾಯಿಸ್ಕೊಂಬನ್ನಿ. ಸರಿ. ಬೇಡ ಬೇಡಮ್ಮ, ಟೈಮ್ ಇಲ್ಲ, ಹಿಂಗೆ ಬರಲಿ, ಚೆನ್ನಾಗಿದೆ, ಹೋಗೋಣ. ಆಯ್ತು ಬನ್ನಿ ಹಾಗಾದ್ರೆ. ಐಶು, 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 ಚೆನ್ನಾಗಿ ಓದ್ಕೋ, ನಾವು ಹೋಗಿ ಬರ್ತೀವಿ. ಹಾಂ ಆಯ್ತಮ್ಮ, ಹುಷಾರಾಗಿ ಹೋಗಿ ಬನ್ನಿ. ಬಾಯ್ ಬಾಯ್.
ಹಾಯ್ ಭರತ್, ಗುಡ್ ಮಾರ್ನಿಂಗ್ ಆಲ್. ಹಾಯ್ ಡಾಕ್ಟರ್. ಪ್ಲೀಸ್. ನೀನಿಲ್ಲೇ ಮಲ್ಕೊಂಡು ಪಪ್ಪ ಜೊತೆ ಮಾತಾಡ್ಕೊಂಡಿರೋ, ನಾನು ಹೋಗಿ ಚೆಕಪ್ ಮಾಡಿಸ್ಕೊಂಬರ್ತೀನಿ. ಆಯ್ತಪ್ಪ, ಇಂಜೆಕ್ಷನ್ ಹಾಕ್ಸ್ಕೊಂಡು ಫುಲ್ ಚೆಕಪ್ ಮಾಡಿಸ್ಕೋ. ಹ್ಞೂ, ಆಯ್ತಮ್ಮ. ಹ್ಯಾವ್ ಇಟ್ ಭರತ್. ನೋ ಥ್ಯಾಂಕ್ಸ್ ಸರ್. ಇಟ್ಸ್ ಓಕೆ, ಪರವಾಗಿಲ್ಲ, ತಗೊಳ್ಳಿ. ಓಕೆ ಸರ್. ಇನ್ನೂ ಎಷ್ಟು ದಿನ ಡಾಕ್ಟರ್ ಈ ಥರ? ಯಾವಾಗ ಸರಿ ಹೋಗ್ಬೋದು? ನಥಿಂಗ್ ಟು ವರಿ ಭರತ್, ಇದೇ ಥರ ಕೇರಿಂಗಲ್ಲಿ ನೋಡ್ಕೊಳ್ಳಿ. ಯಾವ ಮೆಡಿಸನ್ನು ಬೇಡ, ಬೇಗ ಗುಣವಾಗ್ತಾರೆ. ಖಂಡಿತ ಡಾಕ್ಟರ್, ನಮ್ಮಮ್ಮನ ಹಂಗೆ ಬಿಟ್ಬಿಡ್ತೀನ, ನನ್ನ ಪ್ರಾಣ ಅವರು. ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿ, ಮಿಕ್ಕಿದ್ದು ನೋಡ್ಕೊ. ಬನ್ನಿ. ಗಾಡ್ ಸರ್, ನಾವು ನೋಡಿದ್ದೆಲ್ಲ ನಿಜಾನ? ನನ್ನ ಕೈಲಿ ನಂಬೋಕೆ ಆಗ್ತಿಲ್ಲ. ಆಫ್ ಕೋರ್ಸ್ ಅರಣಿ, ನಾನು ಹೇಳಿದ ಪೇಷಂಟು ಇವರೇ. ಯಾಕೆ ಡಾಕ್ಟರ್, ಏನಾಯ್ತು ಇವರಿಗೆ? 2 ಇಯರ್ಸ್ ಬ್ಯಾಕ್ ಒಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಫುಲ್ ಫ್ಯಾಮಿಲಿನ ಕಳ್ಕೊಂಡ್ರು. ಇವರು ಸಹ ಅನ್ಕಂಡೀಷನ್ ಸ್ಟೇಜ್ಗೆ ಹೋಗಿ ಮತ್ತೆ ಬದುಕೊಳಿದ್ರು. ಆದರೆ ಅವರು ಅಪ್ಪ ಅಮ್ಮ ಮತ್ತು ತಂಗಿ ಇಲ್ಲ ಅನ್ನೋ ವಿಷಯ ಅವ್ರ ಮೈಂಡ್ಗೆ ತಗೊಳಕಾಗ್ತಿಲ್ಲ. ಅವರೆಲ್ಲ ಇನ್ನೂ ಅವ್ರ ಸುತ್ತಾನೇ ಇದ್ದಾರೆ ಅಂತ ನಂಬಿದ್ದಾರೆ. ಆಮೇಲೆ ಟ್ರೀಟ್ಮೆಂಟ್ ಮಾಡಿ ತಂಗಿ ಮತ್ತು ಅಪ್ಪ ಕ್ಯಾರೆಕ್ಟರ್ನ ಮೈಂಡಿಂದ ದೂರ ಮಾಡಿದ್ವಿ. ಆದರೆ ಅಮ್ಮ ಕ್ಯಾರೆಕ್ಟರ್ನ ಅಷ್ಟು ಸುಲಭವಾಗಿ ದೂರ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ಅವರು ತಮ್ಮ ಅಮ್ಮನ ಅಷ್ಟು ಪ್ರೀತಿಸ್ತಿದ್ರು. ಅವರಿಗಿರೋ ಸ್ಕಿಜೋಫ್ರೀನಿಯಾ ಅವರ ಕಲ್ಪನೆಯ ಅಮ್ಮನಿಗಿದೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇಲ್ಲಾಂದ್ರೆ ಅವರು ಹಾಸ್ಪಿಟ್ಲಿಗೆ ಬರ್ತಿರ್ಲಿಲ್ಲ. ಇನ್ನು ಎಷ್ಟು ದಿನ ಸರ್ ಟ್ರೀಟ್ಮೆಂಟ್ ಕೊಡಬೇಕು? ಇದು ಒಂದಿನ ಟ್ರೀಟ್ಮೆಂಟ್ಗೆ ಸರಿ ಹೋಗೋ ಡಿಸೀಸ್ ಅಲ್ಲ. ಆವಾಗ ಕೌನ್ಸಿಲಿಂಗ್ ಮಾಡಿ ಅವ್ರ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ ಆಟೋಮೆಟಿಕ್ ಸರಿ ಹೋಗ್ತಾರೆ. ಆದರೆ ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಬದುಕಿರೋ ಅಪ್ಪ ಅಮ್ಮನ ಕಡೆಗಣಿಸಿ ವೃದ್ಧಾಶ್ರಮಕ್ಕೆ ಸೇರಿಸ್ತಕ್ಕಂತಹ ಈ ಕಾಲದಲ್ಲಿ ಇಲ್ಲದೇ ಇರೋ ಅಮ್ಮನ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ. ಈಸ್ ಗ್ರೇಟ್.